ಈ ಬಂಧುಗಳೇ, ನಿಮ್ಮೆಲ್ಲರ ಸಹಕಾರದಿಂದ ಚಿಕ್ಕಮಗಳೂರು ಜಿಲ್ಲೆ ಗ್ರೀನ್ ಜೋನ್ ಆಗಿ ಉಳಿಯೋದಕ್ಕೆ ಸಾಧ್ಯ ಆಗಿದೆ. ಕೋವಿಡ್ 19 ಅನ್ನು ಸಮರ್ಥವಾಗಿ ಎದುರಿಸಿದೀವಿ. ಯಾವುದೇ ಸೋಂಕಿಗೆ ಆಸ್ಪದ ಇಲ್ಲದಂತೆ ತಾವೆಲ್ಲರೂ ನೋಡ್ಕೊಂಡಿದ್ದೀವಿ. ಜಿಲ್ಲಾಡಳಿತದ ಪ್ರಯತ್ನ, ತಮ್ಮ ಸಹಕಾರ, ಭಗವಂತನ ದಯೆ ಇವೆಲ್ಲವೂ ಸೇರಿ ನಮ್ಮ ಗ್ರೀನ್ ಜೋನ್ ಆಗಿ ಉಳಿದಿದೆ. ನಾಳೆಯಿಂದ ಇನ್ನಷ್ಟು ನಿರ್ಬಂಧವನ್ನು ಸಡಿಲಿಸಿ ಅಂಗಡಿ ಮುಂಗಟ್ಟುಗಳನ್ನು ತೆರೆಯೋದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದೀವಿ. ಕೊಡ್ತಿರೋ ಸಂದರ್ಭದಲ್ಲಿ ಮೈ ಮರೆತರೆ, ಎಚ್ಚರ ತಪ್ಪಿದರೆ ಕೊರೋನಾ ಮಹಾಮಾರಿ ಬೀದಿಗೂ ಬರ್ಬೋದು, ಬೀದಿಯಿಂದ ಮನೆಗೂ ಬರ್ಬೋದು. ಅದು ಬೀದಿಗೆ ಬರಬಾರ್ದು, ಮನೆಗೆ ಬರಬಾರ್ದು ಅಂತಿದ್ದರೆ ಅಂತರ ಕಾಪಾಡಿಕೊಳ್ಬೇಕು, ಮಾಸ್ಕ್ ಹಾಕಿರಬೇಕು, ಆಗಾಗ ಸ್ಯಾನಿಟೈಸ್ ಮಾಡ್ಕೊಳ್ತಾ ಅಥವಾ ಸೋಪಿನಿಂದ ಕೈ ತೊಳ್ಕೊಳ್ತಾ ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು, ಎಲ್ಲೆಂದರಲ್ಲಿ ಒಗಿಬಾರ್ದು. ಇದುವರೆಗೂ ಸರ್ಕಾರ ಜವಾಬ್ದಾರಿ ಇತ್ತು, ಈಗ ನಮ್ಮ ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ. ಸರ್ಕಾರ ಏನು ಮಾಡಬೇಕೋ ಅದನ್ನು ಪ್ರಥಮ ಹಂತದಲ್ಲಿ ಮಾಡಿದೆ. ಈಗ ಸಮಾಜದ ಹೊಣೆ. ಸಮಾಜ ಅಂತರವನ್ನು ಕಾಪಾಡಿಕೊಂಡು ವ್ಯಕ್ತಿಗತ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದ್ರ ಮೂಲಕ ಈ ಒಂದು ಕೊರೋನಾ ಮಹಾಮಾರಿ ಬಾರದಂತೆ ನೋಡ್ಕೊಳ್ಬೇಕಾಗಿರೋ ಹೊಣೆ ನಮ್ಮದಿದೆ. ಗ್ರೀನ್ ಜೋನ್ ಆಗೇ ಇರಲಿ, ಚಿಕ್ಕಮಗಳೂರು ಸೇಫ್ ಚಿಕ್ಕಮಗಳೂರಾಗಲಿ, ಅದಕ್ಕೆ ನಿಮ್ಮ ಸಹಕಾರ ಇರಲಿ. ನಮಸ್ಕಾರ.